ಬೆಳಗಿನ ಗಡಿಬಿಡಿನಲ್ಲಿ ಕ್ವಿಕ್ಕಾಗಿ ಮಾಡ್ಬೋದಾದಂಥ ಒಂದು ಮೂರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಲ್ಲಿ ಆಲೂ ಬ್ರೆಡ್ ಆಮ್ಲೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ, ಹಾಗೆ ಹೆಲ್ದಿ, ಕ್ವಿಕ್ಕಾಗಿ ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ ನಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಎರಡು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ತೀನಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಮೊಟ್ಟೆಯನ್ನು ಬಳಸಿ. ಸೊ ನಾನು ಮಾಡುವಂಥ ಕ್ವಾಂಟಿಟಿ ಏನಿದೆ ಒಂದು ಇಬ್ಬರು ತಿನ್ಬೋದು. ಸೊ ನೋಡಿ, ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಒಂದು ಅರ್ಧ ಟೀಸ್ಪೂನಷ್ಟು, ಅಚ್ಚಕಾರದ ಪುಡಿ ಅರ್ಧ ಟೀಸ್ಪೂನಷ್ಟು, ಪೆಪ್ಪರ್ ಪೌಡ್ರ್ ಹಾಗೆ ಗರಂ ಮಸಾಲ ಅರ್ಧ ಟೀಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಯಾವುದೇ ಬೇರೆ ಮಸಾಲೆ, ನಿಮ್ಗೆ ಇಷ್ಟ ಇರುವಂಥ ಮಸಾಲೆ ಎಲ್ಲವನ್ನು ಇದಕ್ಕೆ ಸೇರಿಸ್ಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕೊನೆದಾಗ ಹಾಕ್ಕೊಂಡು, ಟೊಮೆಟೊ ಕೂಡ ಒಂದು ಅರ್ಧದಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೇ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ವೆಜಿಟೇಬಲ್ಸ್ ಕೂಡ ಇಲ್ಲಿ ಬಳಸ್ಬೋದು, ಎಲ್ಲ ವೆಜಿಟೇಬಲ್ಸ್ ಕೂಡ ತಿಂದಂಗೆ ಆಗುತ್ತೆ, ಹಾಗೆ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಕೂಡ ನಿಮಗೆ ರೆಡಿ ಆಗುತ್ತೆ. ಜೊತೆಗೆ ಆಲೂಗಡ್ಡೆ, ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆನ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಳ್ಬಿಡಿ, ವಾಶ್ ಮಾಡಿಕೊಂಡೇ ಹಾಕ್ಕೋಬೇಕು, ಯಾಕಂದರೆ ಸ್ಟಾರ್ಚ್ ಇರುತ್ತೆ ಆಲೂಗಡ್ಡೆನಲ್ಲಿ, ಅದೆಲ್ಲವೂ ಹೋದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಟೇಸ್ಟು. ಇವಾಗ ನೋಡಿ, ಕಟ್ ಮಾಡ್ಕೊಂಡು ಹಾಕ್ಕೊಂಡಾದಮೇಲೆ ಇದನ್ನು ಆಲೂಗಡ್ಡೆ ಪೂರ್ತಿಯಾಗಿ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಆಲೂಗಡ್ಡೆ ಪೂರ್ತಿ ಸಾಫ್ಟ್ ಆಗೋವರೆಗೂ ಬೇಯಿಸೋಣ. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಟ್ಟಿದ್ದೆ. ಇವಾಗ ನೋಡಿ, ಸಾಫ್ಟಾಗಿ ಆಲೂಗಡ್ಡೆ ಬೆಂದಿದೆ. ಒಂದ್ಸರಿ ಚೆಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ನೀವು ಮಾಡ್ಬೋದು. ಸೊ ನೋಡಿ, ಈ ಥರ ಚೆನ್ನಾಗಿ ಆಲೂಗಡ್ಡೆ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಾದಮೇಲೆ ಇದನ್ನು ಡೈರೆಕ್ಟಾಗಿ ನಾವು ಆವಾಗಲೇ ಮಾಡಿಟ್ಕೊಂಡಂಥ ಮೊಟ್ಟೆ ಮಿಕ್ಸ್ಚರ್ ಏನಿದೆ ನೋಡಿ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಕ್ಲೀನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು, ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು. ಸೊ ನೋಡಿ, ಬಿಸಿಯಾಗಿರೋದ್ರಿಂದ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದೇ ಪ್ಯಾನ್ಗೆ ನಾನಿಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸರ್ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ತವೆನಲ್ಲಿ ಕೂಡ ಹಾಕ್ಕೋಬೋದು, ತವೆನಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊ ಈ ಥರ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊ, ಪೂರ್ತಿ ತೆಳುವಾಗಿ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಲಿ, ಚೆನ್ನಾಗಿ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಎರಡು ಕಡೆಯೂ ಚೆನ್ನಾಗಿ ಮುಚ್ಚಳ ಮುಚ್ಚಿ ಕೂಡ ಒಂದು 1/2 ನಿಮಿಷ ಬಿಟ್ಟಿದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ ಆಲೂಗಡ್ಡೆ ನಾವು ಮಿಕ್ಸ್ ಮಾಡಿ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಟ್ ಮಾಡಿ ಕೂಡ ನೀವು ಸ್ಲೈಸಸ್ಸಾಗಿ ಕಟ್ ಮಾಡಿಕೊಂಡು ನೀವು ತಿನ್ಬೋದು, ಮಕ್ಕಳಿಗೂ ಕೂಡ ಈ ಥರ ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸರಿ ಮಾಡಿ ನೋಡಿ. ಇವಾಗ ನೆಕ್ಸ್ಟು ರೆಸಿಪಿ ಮಾಡೋದು ನೋಡೋಣ. ತುಂಬ ಈಸಿ, ತುಂಬ ಟೇಸ್ಟ್ ಅಂತೂ ಇದನ್ನು ಮಾಡ್ಕೊಂಡಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇದು ಟೇಸ್ಟ್ ಏನು ಅಂತ. ಅಷ್ಟು ಚೆನ್ನಾಗಿರುತ್ತೆ, ಸಿಂಪಲ್, ಮನೆಯಲ್ಲಿ ಸಿಗುವಂಥ ಈಸಿಯಾಗಿ ಸಿಗುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡುವಂಥದ್ದು. ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀರೋ ಅದೇ ರೀತಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ನೆನೆ ಹಾಕ್ಬಿಡೋಣ. ಅಷ್ಟರೊಳಗೆ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟನ್ನು ಸಣ್ಣದಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಕೂಡ ನೀವು ಬಳಸ್ಬೋದು, ಕ್ಯಾರೆಟ್ ಮಾತ್ರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ ಒಂದು 1/2ದಷ್ಟು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಚ್ಚಕಾರದ ಪುಡಿ ಹಾಗೆ ಅರಶಿನ ಪುಡಿ 1 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ 1 ಟೀಸ್ಪೂನಷ್ಟು. ಇದೆಲ್ಲದನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದು 1/2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು, ಯಾಕಂದರೆ ಕ್ಯಾರೆಟ್ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರಬೇಕು ಅಂದರೆ ನಾವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ. ಅದೇನೆಂದರೆ 1 ಟೇಬಲ್ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಇದ್ರ ಜೊತೆಗೇ ಹುರ್ಕೊಳ್ಬೇಕು, ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು
ಏನಿದೆ ನೋಡಿ ಸ್ಟಫಿಂಗ್ ಮಿಕ್ಸ್ಚರ್ ಇದೆ ನೋಡಿ, ಚೆನ್ನಾಗಿ ರೆಡಿ ಆಗುತ್ತೆ. ಮುಚ್ಚಾಮುಚ್ಚಿ ಕೂಡ ನಾನು ಬೇಯಿಸ್ಕೊಂಡಿದ್ದೀನಿ, ಯಾಕಂದರೆ ಕಡಲೆ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಕ್ಬಿಡ್ತೀನಿ ನಾನು. ಪೂರ್ತಿಯಾಗಿ ಈ ಥರ ಹರಡಿಕೊಂಡು ತಣ್ಣಗಾಗಾಕ್ಬಿಡಿ. ಅಷ್ಟರೊಳಗೆ ನೋಡಿ ನಾವು ನಾದಿಟ್ಟಂಥ ಹಿಟ್ಟೇನಿದೆ ಚೆನ್ನಾಗಿ ನೆನೆದಿರತ್ತೆ. ನೀವು ಚಪಾತಿಗೆ ಎಷ್ಟು ಹಿಟ್ಟನ್ನು ತೊಗೊಳ್ತೀರೋ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಯಾಕಂದರೆ ನಾವು ಚಪಾತಿ ಮಾಡ್ತಿಲ್ಲ. ಈ ಥರ ರೋಟಿ ಆಕಾರಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ತೆಳುವಾಗಿ ಲಟ್ಟಿಸ್ಬಿಡಿ, ಸ್ವಲ್ಪ ದಪ್ಪವಾಗಿ ಲಟ್ಟಿಸಿ. ದಪ್ಪ ಅಂದರೆ ಪೂರ್ತಿ ದಪ್ಪನೂ ಅಲ್ಲ, ಪೂರ್ತಿ ತೆಳುವಾಗಿ ಕೂಡ ಲಟ್ಟಿಸ್ಬಿಡಿ. ಇವಾಗ ನೋಡಿ ಈ ಸ್ಟಫಿಂಗ್ ಏನಿದೆ ನೋಡಿ, ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ಈ ಥರ ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು, ನೀವು ಕಡುಬು ಯಾವ ರೀತಿ ಮಾಡ್ಕೊಳ್ತೀರಿ ನೋಡಿ ಅದೇ ರೀತಿ ಈ ಥರ ಒಂದು ಫೋರ್ಕಿಂದ ಚುಚ್ಚಿದ್ರೆ ಏರ್ ಬಬಲ್ಸ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಈ ಥರ ಲಟ್ಟಿಸ್ಬೋದು. ಇವಾಗ ಎಡ್ಜಸ್ ಏನಿದೆ ನೋಡಿ, ಪೂರ್ತಿಯಾಗಿ ಗಟ್ಟಿಯಾಗಿ ಕೂತ್ಕೊಳ್ಳಿ ಅಂತ ಈ ಥರ ಫೋರ್ಕ್ ಸ್ಪೂನಿಂದ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಥರ ಎಲ್ಲವನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ನಲ್ಲಿ ಎಣ್ಣೆ ಪೂರ್ತಿ ತವೆಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತೆ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಈ ಹಿಟ್ಟು ಅಥವಾ ಒಳಗಡೆ ಇರುವಂಥ ಸ್ಟಫಿಂಗ್ ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಇಷ್ಟಪಡ್ತೀರಾ? ಈವ್ನಿಂಗ್ ಟೀ ಟೈಮ್ ಜೊತೆ ಇದನ್ನು ಮಾಡಿಕೊಂಡು ಟೀ ಜೊತೆ ತಿಂದು ನೋಡಿ, ನೀವು ಇದನ್ನು ಪದೇ ಪದೇ ಮಾಡ್ಕೊಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ಸೊ ಇವಾಗ ಮತ್ತೊಂದು ಕ್ವಿಕ್ಕಾಗಿ ಮಾಡುವಂಥ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಮಾಡೋಣ, ಅಥವಾ ಸ್ನ್ಯಾಕ್ಸ್ ಅಂತ ಕೂಡ ಕರಿಬೋದು. ನಾನಿಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ, 1/4 ಕಪ್ಪಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈ ರವೆ ಹಾಗೆ ಶಾವಿಗೆ ಏನಿದೆ ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಈ ಟೇಸ್ಟು ಈ ರೆಸಿಪಿ ನಿಮಗೆ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಹುರ್ಕೊಂಡಿಟ್ಕೊಂಡಿದ್ದೀನಿ. ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ. ಇದಕ್ಕೆ ಉಳಿದಿರುವಂಥ ಸಾಮಗ್ರಿಗಳನ್ನು ಈ ಟೈಮ್ನಲ್ಲಿ ಸೇರಿಸ್ಕೊಳ್ಳೋಣ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಎರಡು ಹಾಕ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಒಂದು ಅರ್ಧದಷ್ಟು, ಹಾಗೆ ಕ್ಯಾರೆಟ್ ಕೂಡ ಒಂದು ತುರುಕೊಂಡು ಹಾಕ್ಕೊಂಡಿದ್ದೀನಿ, ಟೊಮೆಟೊ ಒಂದು ಚಿಕ್ಕಗಾತ್ರದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಗೆ ಜೀರಿಗೆ, ನಾನಿಲ್ಲಿ ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ 1 teaspoon ಅಷ್ಟು. ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. 1/2 ಕಪ್ ಅಥವಾ 1 ಕಪ್ ಆಗುವಷ್ಟು ಮೊಸರನ್ನು ಬಳಸ್ತಾ ಇದ್ದೀನಿ. ಮೊಸರನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಅದೇ ಕಪ್ಪಿಂದ 1/2 ಕಪ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಇದನ್ನು ಒಂದು ಇಡ್ಲಿ ಬ್ಯಾಟರ್ ಥರ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ತೆಳುವಾಗೋಲ್ಲ, ಪೂರ್ತಿ ಗಟ್ಟಿಯಾಗೋಲ್ಲ, ಆ ಥರ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ನಾವು ಮೊಸರು ಹಾಕಿರೋದ್ರಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದು ಏನಾಗುತ್ತೆ, ಚೆನ್ನಾಗಿ ನೆನೆಯುತ್ತೆ. ನಾವು ಹಾಕಿರುವಂಥ ರವೆ ಹಾಗೆ ಶಾವಿಗೆ ಏನಿದೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ 1/2 teaspoon ಆಗುವಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಬೇಕಿಂಗ್ ಸೋಡಾನೇ ಬಳಸಿ. ಬೇಕಿಂಗ್ ಸೋಡಾ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ನಾನಿಲ್ಲಿ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಹಾಕೋಬೋದು, ಆಪ್ಷನಲ್, ಏನಿಲ್ಲ, ತೊಂದರೆ ಇಲ್ಲ. ಮುಚ್ಚಳ ಮುಚ್ಚಿ 1-2 ನಿಮಿಷ ಅಥವಾ 5 ನಿಮಿಷ ಬಿಡಿ, ಚೆನ್ನಾಗಿ ನೆನೆದಿರುತ್ತೆ. ಶಾವಿಗೆ ಹಾಗೆ ಆ ರವೆ ಏನಿದೆ ಚೆನ್ನಾಗಿ ಅರಳ್ಕೊಂಡಿರುತ್ತೆ ನೀರಲ್ಲಿ, ಅಥವಾ ಮೊಸರನ್ನು ಹಾಕಿರೋದ್ರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಇವಾಗ ಮಾಡೋದು ನೋಡೋಣ. ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ, ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ ಇದಕ್ಕೆ, ಎಣ್ಣೆ ಇಲ್ಲದೇ ಕೂಡ ನೀವು ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಒಂದು ಸರಿ ನೀವು ಕೂಡ ಇದನ್ನು ಮಾಡ್ಕೊಂಡು ನೋಡಿ. ನಾನು ಸುಮಾರು ರೆಸಿಪಿಗಳನ್ನ ನೋಡೇ ಇಲ್ಲ, ನೀವು ಸುಮಾರು ಒಳ್ಳೊಳ್ಳೆ ರೆಸಿಪಿಗಳಿದೆ, ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಒಂದು ಸರಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ ರೆಸಿಪಿಗಳು, ಸ್ನ್ಯಾಕ್ ರೆಸಿಪಿಗಳು ಅಥವಾ ಸ್ವೀಟ್ಸ್ ಅಂತೂ ಸುಮಾರು ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದು ಸರಿ ಚೆಕ್ ಮಾಡಿ ಚಾನಲ್ನ, ನಿಮ್ಗೆ ಯಾವುದಾದ್ರೂ ಬೇಕಿದ್ರೆ ಓಪನ್ ಮಾಡಿ ನೋಡಿ. ಸೊ ನೋಡಿ ಈ ಥರ ಎರಡೂ ಕಡೆ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನೀವು ಬೇಕಿದ್ರೆ ಚಿಕ್ಕ ಚಿಕ್ಕದಾಗಿ ಮಾಡಬೇಕಂತೇನಿಲ್ಲ. ನಾನು ಚಿಕ್ಕ ಮಕ್ಳಿಗೆ ಮಾಡ್ಕೊಳ್ಳೋದ್ರಿಂದ ಈ ಥರ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಿದ್ದೀನಿ. ದೊಡ್ಡದಾಗಿ ಮಾಡ್ಕೊಳ್ಬೋದು ನೀವು, ತಾಲಿಪಟ್ಟಿ ಥರ ಇದನ್ನು ಮಾಡ್ಕೊತೀನಿ.
ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಮಾಡ್ಕೋಬೋದು ದಿಢೀರಾಗಿ. ಈವ್ನಿಂಗ್ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ಗೂ ಕೂಡ ಟೀ ಟೈಮ್ ಜೊತೆ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ. ಇವಾಗ ಮತ್ತೊಂದು ರೆಸಿಪಿ ಮಾಡೋದು ನೋಡೋಣ, ಮತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇದಂತೂ ತುಂಬಾ ಟೇಸ್ಟಿ ಆಗಿರುವಂಥ ತಾಲಿಪಟ್ ರೆಸಿಪಿ. ಇದಕ್ಕೆ ನಾನೇ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಬೇಸನ್, ಹಾಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಜಸ್ಟ್ ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಮಿಕ್ಸರ್ನಲ್ಲಿ ಹಾಕಿ ರುಬ್ಬಿದ್ರೆ, ಹಸಿಮೆಣಸಿನ್ಕಾಯಿನ ಮಿಕ್ಸಿನಲ್ಲಿ ಹಾಕಿ ರುಬ್ಬಿದ್ರೆ ಆಯಿತು. 1 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಉಪ್ಪು, ಜೀರಿಗೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಸಣ್ಣ ಕಟ್ ಮಾಡಿಟ್ಕೊಂತ ಈರುಳ್ಳಿ, ಟೊಮೆಟೊ, ಹಾಗೆ ಕ್ಯಾಬೇಜನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವುದೇ ಬೇರೆ ವೆಜಿಟೇಬಲ್ಸು ಕೂಡ ಬಳಸ್ಬೋದು, ಕ್ಯಾರೆಟ್ ಬಳಸ್ಬೋದು, ಹಾಗೆ ಸೌತೆಕಾಯಿನ ತುರಿದು ಹಾಕೋಬೋದು. ಯಾವುದೇ ವೆಜಿಟೇಬಲ್ಸ್ ಕೂಡ ನೀವಿಲ್ಲಿ ಬಳಸ್ಬೋದು. ನನ್ನ ಹತ್ರ ಇಷ್ಟಿದೆ ಇವಾಗ ಅವೈಲೇಬಲ್, ಇದನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಪೂರ್ತಿ ತೆಳುವಾಗಲ್ಲ, ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಯಾವ ಹದಕ್ಕೆ ಇದನ್ನು ಕಲಿಸ್ಬೇಕು ಅಂತ. ಇವಾಗ ನೋಡ್ತಿರ್ಬೋದು ನೀವು, ಕೈಯಿಂದ ಹಾಕಿ ತಟ್ಟಕ್ಕೆ ಬರಬೇಕು, ತವೆ ಮೇಲುಗಡೆ ಹಾಕಿ ತಟ್ಟಕ್ಕೆ ಬರೋ ಅಷ್ಟು ಕನ್ಸಿಸ್ಟೆನ್ಸಿಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇದಕ್ಕೆ ಕೊನೆಯದಾಗಿ ನಾನು ಇನ್ನೇನು ಮಾಡ್ಕೊಳ್ತೀನಿ ಅನ್ನೋವಾಗ 1 teaspoon ಅಷ್ಟು ಸೋಡಾ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ಒಂದೊಂದೇ ಚಿಕ್ಕ ಚಿಕ್ಕ ಬಾಲ್ ಥರ ಆಕಾರಕ್ಕೆ ತೊಗೊಂಡು ತವೆ ಕಾಯಕ್ಕಿಟ್ಟಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಇವಾಗ ತವೆ ಮೇಲೆ ಡೈರೆಕ್ಟ್ ಹಾಕ್ಕೊಂಡೆ ನೀವು ಈ ಥರ ತಟ್ಕೊಳ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಪ್ಲಾಸ್ಟಿಕ್ಕು ಶೀಟ್ ಇರುತ್ತಲ್ಲ ಅದರಲ್ಲೂ ಕೂಡ ಹಾಕೋಬೋದು, ಅಥವಾ ಬಟ್ಟೆ ಇರುತ್ತಲ್ಲ ಕಾಟನ್ ಬಟ್ಟೆ ಅದ್ರ ಮೇಲುಗಡೆ ತಟ್ಕೊಂಡು ಅದನ್ನು ಕೂಡ ಹಾಕೋಬೋದು. ಪ್ಲಾಸ್ಟಿಕ್ ಆದರೆ ಅಂಟ್ಕೊಂಡ್ಬಿಡುತ್ತೆ ತವೆಗೆ, ಅದನ್ನು ಬಳಸಬೇಡಿ. ಹಾಗಾಗಿ ನಾನು ಇಲ್ಲಿ ತವೆ ಮೇಲುಗಡೆ ಡೈರೆಕ್ಟಾಗಿ ನಾನು ಇಲ್ಲಿ ತಟ್ಕೊಳ್ತಾ ಇದ್ದೀನಿ. ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ಇಲ್ಲಿ ತಟ್ಕೊಳ್ಳಿ. ಸೊ ನೋಡಿ, ಈ ಥರ ನೀರನ್ನು ಕೈ ಹಚ್ಕೊಂಡು ಹಚ್ಕೊಂಡು ತಟ್ಟಿದ್ರೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಆಗುತ್ತೆ. ಮೇಲುಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀವಿಲ್ಲಿ ಫ್ರೈ ಮಾಡ್ಕೋಬೋದು, ಅಥವಾ ತುಪ್ಪ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುವಂಥ, ಹೆಲ್ದಿಯಾಗಿರುವಂಥ ಒಂದು ತಾಲಿಪಟ್ಟಿ ರೆಸಿಪಿ ಅಂತ ಹೇಳ್ಬೋದು ಇದು. ಸೊ ಜಸ್ಟು ನೀವು ಬೇಸನ್ ಹಿಟ್ಟು, ಅಂದರೆ ಕಡಲೆ ಹಿಟ್ಟು, ಹಾಗೆ ಗೋಧಿ ಹಿಟ್ಟು ಎರಡು ಇದ್ದರೆ ಸಾಕು, ನಿಮಗೆ ತಾಲಿಪಟ್ಟು ರೆಡಿ ಆಗುತ್ತೆ. ಅದಲ್ಲದೇ ನೀವು ಗೋಧಿ ಹಿಟ್ಟು, ಹಾಗೆ ಕಡಲೆ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು ಇವೆಲ್ಲವನ್ನು ಮಿಕ್ಸ್ ಮಾಡಿ ಕೂಡ ನೀವು ತಾಲಿಪಟ್ಟನ್ನ ಮಾಡ್ಕೊಳ್ಬೋದು. ಅದನ್ನು ಕೂಡ ನೆಕ್ಸ್ಟ್ ರೆಸಿಪಿನಲ್ಲಿ ನಾನು ತೋರಿಸ್ತೀನಿ. ಸೊ ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡು ಇದನ್ನು ತೆಗಿತಾ ಇದ್ದೀನಿ. ಕಾಯಿ ಚಟ್ನಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು, ಇಲ್ಲ ಅಂದರೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು, ಹಾಗೆ ಮೊಸರು ಜೊತೆ ಕೂಡ ತಿನ್ಬೋದು. ಸೊ ಹೇಗನ್ನಿಸ್ತು ಎಲ್ಲ ಬ್ರೇಕ್ಫಾಸ್ಟ್ ರೆಸಿಪಿಗಳು, ನಿಮಗೆ ಉಪಯುಕ್ತ ಆಯ್ತಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಮುಖಾಂತರ ಬರ್ತಿಸೋಣ ಮರಿಬೇಡಿ. ಇವತ್ತಿನ ಈ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.